ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಬಂದು ಅಮ್ಮ ಮನೆಯಲ್ಲಿ ನಮ್ಮ 3ನೇ ದಿನ, ಹಾಗೂ ನಾವು ವಾಪಸ್ ಬರಬೇಕಾದ್ರೆ ಅಂದರೆ ಭಾನುವಾರ ಮತ್ತು ಸೋಮವಾರದ ದಿನದ ವ್ಲಾಗ್ ಆಗಿರುತ್ತೆ. ಈ ಕ್ಲಿಪ್ಪಿಂಗು ಬಂದು ನಾನು ಲಾಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡಬೇಕಾಗಿತ್ತು, ಬಟ್ ಇದು ಮಿಸ್ ಆಗಿದೆ, ಹಾಗಾಗಿ ಈ ವಿಡಿಯೋಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅಮ್ಮ ಟೊಮೊಟೊ ಬಾತ್ ಮಾಡಿದ್ರು ಅಂತ ಹೇಳಿದೆ ಅಲ್ವಾ, ಶನಿವಾರ ಅವತ್ತಿನ ದಿನದ ವಿಡಿಯೋ ಇದು. ಸೊ ಚಿತ್ರಾನ್ನ ಮಾಡಿದರು ಅಂದರೆ ಬೆಳಗ್ಗೆ ತಮ್ಮನಿಗೆ ಅನ್ನ ಸಾಂಬಾರು, ಅವನಿಗೆ ತಿಂಡಿಗಳು ಅಷ್ಟೊಂದು ಇಷ್ಟ ಆಗಲ್ಲ, ಟಿಫನ್ ಐಟಮ್ಸು. ಟೊಮೊಟೊ ಬಾತ್ ಇಷ್ಟ, ಬಟ್ ಬೇಗ ಹೋಗಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಅವನು ಅನ್ನ ಸಾಂಬಾರು ಕೊಡು ಅಂದ್ಬಿಟ್ಟು ಅನ್ನ ಸಾಂಬಾರು ತಿಂದ್ಬಿಟ್ಟು ಹೋದ. ಸಾಮಾನ್ಯವಾಗಿ ಅವನಿಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅನ್ನ ಸಾಂಬಾರು ಅಂದ್ರೇ ಇಷ್ಟ, ಹೀಗೆ ಅವನು ಅನ್ನ ಸಾಂಬಾರು ತಿಂದ್ಬಿಟ್ಟು ಹೋದ. ಇನ್ನು ನಮ್ಮ ಹಸ್ಬೆಂಡ್ಗೂ ಮತ್ತು ಅಪ್ಪಗೂ ಟೊಮೊಟೊ ಬಾತ್ ಇಷ್ಟ ಆಗಲ್ಲ, ಏನೋ ಫೋರ್ಸ್ಫುಲ್ಲಿ ತಿಂತಾರೆ. ಸೊ ಹಾಗಾಗಿ ಚಿತ್ರಾನ್ನ ಮಾಡಿಕೊಡಿ ಅಂತ ಅಂದಿದ್ದಕ್ಕೆ ಚಿತ್ರಾನ್ನ ಮಾಡಿಕೊಟ್ರು. ನಮ್ಮ ಹತ್ರ ಎಲ್ಲ ಅಂತಂದರೆ ಹಸ್ಬೆಂಡು ಇರಲಿ ಪರವಾಗಿಲ್ಲ ಮಾಡೋಕ್ಕೆ ಕಷ್ಟ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ತಿಂತಾರೆ, ಬಟ್ ಅಮ್ಮನ ಹತ್ರ ಹೋದಾಗ ಮಾತ್ರ ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡಿಸ್ಕೊಂಡು ತಿನ್ಕೊಂಬರ್ತಾರೆ. ಅಮ್ಮನೂ ಅಷ್ಟೇ, ನಿನ್ನ ಹತ್ರ ಕೇಳಲ್ಲ, ಇನ್ನು ಯಾರ ಹತ್ರ ಕೇಳ್ತಾರೆ, ನೀನೆಂಗೂ ಮಾಡಿಕೊಡಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡಿಕೊಡ್ತಾರೆ. ಸೊ ಹೀಗೆ ಅವರಿಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ರು ಅಪ್ಪಗೂ ಮತ್ತು ಹಸ್ಬೆಂಡ್ಗೆ. ಇನ್ನು ನನಗೂ ಮಕ್ಕಳಿಗೆ ಅಮ್ಮಗೆ ಫೇವ್ರೆಟ್ ಅಂದರೆ ಇದು ಟೊಮೊಟೊ ಬಾತು. ಸೊ ಹಾಗಾಗಿ ಟೊಮೊಟೊ ಬಾತನ್ನು ಮಾಡಿಸ್ಕೊಂಡ್ರು. ಇದು ಏನಾಗ್ತಾ ಇತ್ತು ಗೊತ್ತಾ ಫ್ರೆಂಡ್ಸ್? ಅದು ಯಾಕೋ ಗೊತ್ತಿಲ್ಲ, ಕ್ಯಾಮ್ರಾ ಪ್ರಾಬ್ಲಮ್ಮು ಅಥವಾ ಏನೋ ನೋಡಿ, ಆವಾಗಲೇ ಎಲ್ಲಿ ಆಚೆ ಎತ್ಕೊಂಬಂದು ತೋರಿಸಿದ್ರು, ಎಲ್ಲಿ ತೋರಿಸಿದ್ರು ಎಲ್ಲೋ ಕಲರ್ ಕಾಣಿಸ್ತಾ ಇತ್ತು. ಇವಾಗ ತಟ್ಟೆಗೆ ಹಾಕ್ಕೊಂಡು ತೋರಿಸಿದ್ಮೇಲೆ ಇಲ್ಲಿ ಕರೆಕ್ಟ್ ಕಲರ್, ರೆಡ್ ಕಲರ್ ಬಂದಿದೆ. ಸೊ ನಿಹಾನ್ಗೆ ಅಮ್ಮ ತಿನ್ನಿಸ್ತಾ ಇದ್ದರು, ನಾನು ದಾನ್ವಿಕಗೆ ತಿನ್ನಿಸ್ತಾ ಇದ್ದೀನಿ. ನಿಹಾನು ಮೊಸರು ಇಷ್ಟಪಡಲ್ಲ, ಸೊ ಹಾಗಾಗಿ ದಾನ್ವಿಕಗೆ ಮೊಸರು ಜೊತೆ ತಿನ್ನಿಸ್ತೀನಿ, ಅವನಿಗೆ ಸಪ್ರೇಟಾಗಿ ತಿನ್ನಿಸ್ತೀನಿ. ಇನ್ನು ಇವತ್ತು ಬಂದು ಸಂಡೇ, ಸಂಡೇ ದಿನದ ಕ್ಲಿಪ್ಪಿಂಗ್ಸ್ ಇದು. ಸಂಡೇ ನನ್ನ ಹಸ್ಬೆಂಡು, ಹಸ್ಬೆಂಡ್ ಅವರ ಊರಲ್ಲಿ ಆಲೂಗಡ್ಡೆನ ಉಣ್ತಾ ಇದ್ದರು. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ, ಅಡುಗೆ ಎಲ್ಲ ಮಾಡಬೇಕು. ತುಂಬ ಜನ ಕೂಲಿಯವರು ಬರ್ತಾರೆ ಅಂದರೆ ಕೆಲಸಗಾರರು, ಸುಮಾರು ಒಂದು 30 ಜನ ಕೆಲಸದವರು ಇದ್ದರು. ಹಾಗೇನು ಮನೆಯವರು ಎಲ್ಲ ಸೇರಿ ಒಂದು 50 ಜನಕ್ಕಾಗುವಷ್ಟು ಅಡುಗೆ ಮಾಡಬೇಕಾಗಿತ್ತು. ಸೊ ಅಲ್ಲಿ ಊರಲ್ಲಿ ನಮ್ಮ ಅಕ್ಕ ಒಬ್ಬಳೇ ಇರೋದು, ಅಂದರೆ ಊರ್ಗಿತ್ತಿ ಒಬ್ಬರೇ ಇರೋದು. ಇನ್ನೊಬ್ಬ ಅಕ್ಕಗೆ ಹೂವು ತೋಟ ಹಾಕಿದ್ದಾರೆ, ಅವರು ಹೂವು ಬಿಡಿಸ್ಬೇಕು. ಇನ್ನೊಬ್ರಿಗೂ ಹೂವು ಇದೆ, ಹೂವು ಬಿಡಿಸ್ಬೇಕು, ಅವ್ರಿಗೂ ಕೆಲಸಗಳಿರುತ್ತೆ. ಆ್ಯಂಡ್ ಒಬ್ಬರ ಕೈಯಲ್ಲೇ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾನು ಹೋಗಿದ್ದೆ. ಸೊ ಹೋಗಿ ಅಂದರೆ ಈ ಆಲೂಗಡ್ಡೆ ಉಣ್ದಾಗ ಕಾಳು ಹುಳಿ ಸಾರು ಮತ್ತು ಪಾಯಸ ಅನ್ನರಸ ಈ ಥರ, ಮತ್ತು ಹೊಲ ಬಿತ್ತಿದಾಗ ಒಂಥರ ಅಡುಗೆ, ಈ ರೀತಿ ಒಂದೊಂದು ಬೆಳೆ ಇಟ್ಟಾಗೂ ಒಂದೊಂದು ಥರ ಅಡುಗೆ ಮಾಡೋದು ಮುಂಚಿನಿಂದನೂ ಇರುವ ಪದ್ಧತಿ ಅಲ್ವಾ. ಸೊ ಹಾಗಾಗಿ ಅವತ್ತಿನಗೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ವಿ. ಇನ್ನು ಆಲೂಗಡ್ಡೆ ಊಣಿದ್ದೆಲ್ಲ ಆಗಿದೆ, ಊಣಿದಾದ್ಮೇಲೆ ಬಂದು ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆ ಆಲೂಗಡ್ಡೆ ಊಣಕ್ಕೂ ಮುಂಚೆನೇ ಪೂಜೆ ಮಾಡಿಬಿಟ್ಟು ಆಮೇಲೆ ಆಲೂಗಡ್ಡೆ ಉಣೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಹಾಗೆಯೇ ಆಲೂಗಡ್ಡೆ ಅಗದಾಗೂ ಕೂಡ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಬೆಳೆ ಅಂತಂದ್ಬಿಟ್ಟು. ಲಾಸ್ಟ್ ಟೈಮು ಆಲೂಗಡ್ಡೆ ಉಣ್ದಾಗ ನನಗೆ ಹೋಗೋಕ್ಕಾಗಲಿಲ್ಲ, ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಈ ಸತಿ ಖಂಡಿತ ಹೋಗಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಹಪ್ಪಳಗಳು ಕಾರಲ್ಲಿ ಇಟ್ಟಿದ್ದೀರಿ ಫ್ರೆಂಡ್ಸ್, ಯಾಕಂದರೆ ಆಚೆ ಇಟ್ಟಿದ್ರೆ ಸಿಕ್ಕಾಪಟ್ಟೆ ಗಾಳಿ. ಇವತ್ತು ಯಾಕೋ ಗೊತ್ತಿಲ್ಲ ಪಾಪ, ಅವರು ಊಟ ಮಾಡ್ತಾಯಿದ್ರು ಗಾಳಿ ಹಾಗೆ ಬರ್ತಾ ಇತ್ತು. ಈ ಎಲೆ ಬೇರೆ ನಾರ್ಮಲ್ ಆಗಿರ್ತಾವಲ್ವ, ಆ ಎಲೆ ತಂದುಬಿಟ್ಟಿದ್ದಾರೆ. ಸೊ ಈ ಅಡಿಕೆ ಎಲೆ ಬಂದಿದ್ದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಆ್ಯಂಡ್ ಹಾಗೇ ಇಲ್ಲಿ ನೋಡ್ತಾ ಇದ್ದೀರಲ್ವ, ಕಾಳುಳ್ಳಿ ಸಾರು ಮಾಡಿದ್ವಿ, ಹಾಗೆ ಅನ್ನ ರಸ, ಉಳಿ ಸಾಂಬಾರಿಗೆ ಮುದ್ದೆ ಮತ್ತು ಹೆಸರುಬೇಳೆ ಪಾಯಸ ಮಜ್ಜಿಗೆ, ಇದಿಷ್ಟು ಮಾಡಿದ್ದ ವೆರೈಟೀಸು. ಸೊ ಈ ಆಲೂಗಡ್ಡೆ ಉಣುವಾಗ ಸ್ಪೆಷಲ್ ಅಂತಂದರೆ ಕಾಳು ಹುಳಿ ಸಾರು ಮುದ್ದೆ. ಮುದ್ದೆ ಮಾಡೋರು ಮಾಡ್ತಾರೆ, ಬಟ್ ಕಾಳುಳ್ಳಿ ಸಾರು, ಅನ್ನ ಮತ್ತು ಹೆಸರುಬೇಳೆ ಪಾಯಸ ಇದನ್ನೇ ಕಂಪಲ್ಸರಿ ಎಲ್ಲರೂ ಆಲೂಗಡ್ಡೆ ಉಣುವಾಗ ಮುಂಚಿನಿಂದಲೂ ಮಾಡ್ತಾ ಇದ್ದಿದ್ದಂತೆ. ಇದನ್ನು ಅಮ್ಮ ಹೇಳ್ತಾ ಇದ್ದರು. ಹಾಗೆ ಅಮ್ಮನಿಗೆ ಈ ರೀತಿ ಪಾಯಸ ಅಂದರೆ ತುಂಬ ಇಷ್ಟ, ನಮಗೆ ಬರೀ ಶಾವಿಗೆ ಪಾಯಸ ಮಾಡ್ತಾರಲ್ವ ಅದು ಇಷ್ಟ. ಸೊ ಅದಕ್ಕೆ ಅವರು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಗೆ ಭಾವಗೆ ಹಾಗೆ ನಮ್ಮ ಭಾವನ ಮಗನಿಗೆ ಅವ್ರಿಗೆಲ್ಲ ಊಟಕ್ಕೆ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ಅವ್ರು ಬರ್ತಾ ಇದ್ದಿದ್ದರಿಂದ ಅಡುಗೆ ಮಾಡಬೇಕಾಗಿತ್ತು, ಮಟನ್ ಊಟ. ಅದಕ್ಕೆ ಅಮ್ಮ ಮಟನ್ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಇಲ್ಲ ನಾನು ಅಲ್ಲೇ ಬಂದು ಪಾಯಸ ತಿಂತೀನಿ ನನಗೆ ಇಷ್ಟ ಅಂತಂದ್ಬಿಟ್ಟು ಆಮೇಲೆ ಅಮ್ಮನೂ ಬಂದರು ಇಲ್ಲಿಗೆ. ಸೊ ಇನ್ನು ರಾತ್ರಿ ಊಟಕ್ಕೆ ಅವ್ರು ಬರೋದು ಅಂತಂದಿದ್ದಕ್ಕೆ ಅಡುಗೆ ಎಲ್ಲ ಮಾಡಿಬಿಟ್ಟು ಊರಿಗೆ ಬಂದಿದ್ದರು.
ಸೊ ಅವರು ಬಂದು ಒಂದು 5 ಗಂಟೆ 5:30ಗೆಲ್ಲ ವಾಪಸ್ ಹೊರಟರು. ನಾನು ಮಾತ್ರ ಸ್ವಲ್ಪ ಲೇಟಾಗೋದೆ ನೋಡಿದ್ರಲ್ವ. ಇವಾಗ ನಾವು ಅಲ್ಲಿಗೆ ಬಂದ್ವಿ ಊಟ ಎತ್ಕೊಂಡು, ಅಮ್ಮನೂ ಬಂದರು. ಸೊ ಕೆಲಸದವ್ರಿಗೆಲ್ಲ ಇಟ್ಟಿದ್ದು ಆದಮೇಲೆ ಇಲ್ಲಿ ನಾವೆಲ್ಲ ಕೂತ್ಕೊಂಡು ಊಟ ಮಾಡೋಣ ಅಂತಂದ್ಬಿಟ್ಟು ನಮ್ಮನೆಯವ್ರಿಗೆಲ್ಲನೂ ಊಟ ಇಡ್ತಾ ಇದ್ದೀರಿ. ಆಮೇಲೆ ನಾವು ಹೆಂಗಸರು ಊಟ ಮಾಡಬೇಕು. ಸೊ ತೋಟದಲ್ಲಿ ಈ ರೀತಿ ನೋಡಿ ನೀರು ಎಷ್ಟು ಚೆನ್ನಾಗಿ ಡ್ರಿಪ್ಸ್ ಹಾಕಿದಾರಲ್ವ, ಇಲ್ಲಿ ನೀರು ಹರಿತಾ ಇದೆ. ಅಲ್ಲಿ ಇಲ್ಲಿ ಈ ಗಿಡ ಎಲ್ಲ ಹಾಕಿರೋದು ಬಂದು ಸೇವಂತಿಗೆ ಗಿಡ. ಸೊ ಆ ಗಿಡಗಳ ಮಧ್ಯದಲ್ಲಿ ತುಂಬ ಚೆನ್ನಾಗಿತ್ತು ಕೂತ್ಕೊಂಡು ಊಟ ಮಾಡೋದಕ್ಕೆ. ಅಮ್ಮ ಯಾವಾಗಲೂ ಹೇಳೋರು ತೋಟದ ಹತ್ರ ಕೂತ್ಕೊಂಡು ಊಟ ಮಾಡಿದ್ರೆ ಅದು ಎಂಥದೇ ಊಟ ಆಗಲಿ ನಾವು ಸ್ವಲ್ಪ ಜಾಸ್ತಿ ತಿಂತೀರಿ ಮನೇಲಿ ಕೂತ್ಕೊಂಡು ತಿನ್ನೋದಕ್ಕಿಂತನೂ ಅಂತ. ಸೊ ಅವರು ನಾನಿಲ್ಲ ನಾನು ಬರಲೇಬೇಕು ಅಲ್ಲಿ ಊಟ ಮಾಡೋದು ಇಷ್ಟ ಅಂತ ಅಂದ್ಬಿಟ್ಟು ಬಂದರು. ಅವ್ರು ಯಾಕೆ ಅಷ್ಟು ಇಷ್ಟಪಡ್ತಾಯಿದ್ರು ಅಂದ್ಬಿಟ್ಟು ನಮಗೂ ಕೂಡ ಗೊತ್ತಾಯಿತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ತಂಪಾಗಿತ್ತು ನೋಡಿ. ಬೋರಲ್ಲಿ ನೀರು ಹರಿತಾ ಇದೆ, ಡ್ರಿಪ್ಸಿಗೆ ಬಿಟ್ಟಿದ್ದಾರೆ. ಆ ಗಿಡಗಳ ಮಧ್ಯೆ ಈ ತಣ್ಣಗೆ ಗಾಳಿ ಬೀಸ್ತಾ ಇರೋದು ಮತ್ತು ಊಟ ತಿಂತಾ ಇದ್ದರೆ ನಾವು ಎಷ್ಟು ಮನೆಯಲ್ಲಿ ಫ್ಯಾನ್ ಕೆಳಗಡೆ ಊಟ ಮಾಡಿಕೊಂಡ್ರೆ ಎಷ್ಟು ಖುಷಿ ಬರುತ್ತೆ ಅಲ್ವಾ. ಸೊ ಇಲ್ಲಿ ಅಮ್ಮನಿಗೆ ಊಟಕ್ಕೆ ಇಟ್ಟಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ನೀರು ಎಲ್ಲಿ ನೋಡಿದ್ರೂ ನೀರು ಹರಿತಾ ಇದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು, ನೀವು ಈ ಥರ ಎಲ್ಲ ಎಂಜಾಯ್ ಮಾಡಿದ್ದೀರ ಅನ್ನೋದನ್ನು ಕಮೆಂಟ್ ಮಾಡಿ. ನಾನಂತೂ ಇದನ್ನೆಲ್ಲ ನಿಜವಾಗ್ಲೂ ಖಂಡಿತ ಎಂಜಾಯ್ ಮಾಡಿಲ್ಲ, ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂತಂದರೆ ನಾನು ಹುಟ್ಟಿದ್ದು ಊರಲ್ಲೇ ಆದರೂ ಬೆಳೆದಿದ್ದು ಓದಿದ್ದು ಎಲ್ಲ ಬೆಂಗಳೂರಲ್ಲೇ ಆಗಿರೋದ್ರಿಂದ ಇದೆಲ್ಲ ನಮಗೆ ಚಾನ್ಸೇ ಇರಲಿಲ್ಲ. ಬಟ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಬೆಂಗಳೂರಲ್ಲಿ ಬೆಳೆಯೋ ಮಕ್ಕಳಿಗೆ ಒಂಥರ ಇರ್ತಾರೆ, ಊರಲ್ಲಿ ಬೆಳೆಯೋ ವಾತಾವರಣನೇ ಒಂಥರ ಇರುತ್ತಲ್ವ. ಹಾಗಾಗಿ ಸೊ ಇವಾಗ ಇದನ್ನೆಲ್ಲ ತಿಳ್ಕೊತಾ ಇದ್ದೀನಿ ನಾನು. ಈವನ್ ಆಲೂಗಡ್ಡೆ ಹೆಂಗೆ ಉಣ್ತಾರೆ, ಅದು ಹೆಂಗೆ ಬರುತ್ತೆ, ಅದಕ್ಕೆಲ್ಲ ಏನಾಗ್ತಾರೆ, ಎಷ್ಟು ಟೈಮ್ಗೆ ತೆಗೀತಾರೆ, ಇದೆಲ್ಲ ಮುಂಚೆ ಗೊತ್ತಿರಲಿಲ್ಲ ನನಗೆ. ಸೊ ಇವಾಗಿವಾಗ ಕಲ್ತ್ಕೊತಾ ಇದ್ದೀನಿ. ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲರಿಗೂ ಊಟಕ್ಕೆ ಇಟ್ಟಿದ್ದಾರೆ. ನಾವು ಅಮ್ಮ ಮನೆಗೆ ಬಂದ್ವಿ ವಾಪಸ್ಸು, ನಾನು ಬರೋ ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಅಮ್ಮ ಮಾತ್ರ 5:30ಗೆ ಬಂದಿದ್ದರು, ಬಂದು ಸಾಂಬಾರು ಫ್ರೈ ಎಲ್ಲ ಮಾಡಿಟ್ಟಿದ್ರಂತೆ. ಆಮೇಲೆ ಮುದ್ದೆ ಮತ್ತು ಬಿಸಿ ಅನ್ನ ಮಾಡಿದ್ದು. ಆ್ಯಂಡ್ ಇಲ್ಲಿ ನಿಹಾನ್ ವೀಡಿಯೋ ಮಾಡ್ತಾಯಿದ್ರು, ಅದಕ್ಕೆ ಎಲ್ಲರೂ ನಗ್ತಾ ಇದ್ದಾರೆ. ಎಲ್ಲರೂ ಊಟ ಕೂತ್ಕೊಂಡಿದ್ರೆ ಒಂದು ಕಡೆಯಿಂದ ಒಬ್ಬೊಬ್ಬರನ್ನೇ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾನೆ ಅವನು. ಇನ್ನು ಅಡುಗೆ ವಿಷಯಕ್ಕೆ ಬಂದರೆ ಇಲ್ಲಿ ಮುದ್ದೆ, ಬಿಸಿ ಬಿಸಿ ಮುದ್ದೆ ಇವಾಗ ತಾನೇ ಮಾಡಿದ್ದಾರೆ. ಹಾಗೆ ಮಟನ್ ಸಾಂಬಾರು, ಇನ್ನು ಚಿಕನ್ನು ಫ್ರೈ, ಮತ್ತು ವೈಟ್ ರೈಸು, ಮೊಸರು ಅಷ್ಟೇ. ನಮ್ಮ ಮಾಮೂಲಿ ಸೌತೆಕಾಯಿ, ಈರುಳ್ಳಿ, ಇಷ್ಟು ಇವತ್ತಿನ ರಾತ್ರಿ ಊಟ. ಇವತ್ತಂತೂ 2 ಟೈಮು ಫುಲ್ಲು ಭರ್ಜರಿ ಊಟನೇ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಸ್ವೀಟ್ ಊಟ, ಇವಾಗ ಮಟನ್ ಊಟ. ಚೆನ್ನಾಗಿತ್ತು ಒಂಥರ, ಎರಡನ್ನೂ ಎಂಜಾಯ್ ಮಾಡಿದ್ವಿ. ಒಂದೇ ದಿನದಲ್ಲಿ 2 ಥರದ ಊಟನೂ ತಿಂದಿದ್ವಿ. ಸೊ ಪಾಯಸ, ಕಾಳುಳ್ಳಿ ಸಾರು, ಅನ್ನ, ಮುದ್ದೆ ಆದರೆ ಇವಾಗ ಒಂದು ರೀತಿ ಊಟ. ಸೊ ಬಟ್ ನನಗೆ ನೀವು ಎರಡರಲ್ಲೂ ಕಂಪೇರ್ ಮಾಡಿ ಯಾವುದು ಇಷ್ಟ ಅಂತಂದರೆ ನಾನು ಮಟನ್ನು ಚಿಕನ್ ಸಾಂಬಾರು ಇಷ್ಟ ಅಂತೀನಿ. ನಾನು ಯಾವಾಗಲೂ ಅಷ್ಟೇ ಅಮ್ಮನಿಗೆ ಮಟನ್ ಸಾಂಬಾರು ಮಾಡಿದ್ರೆ ನಾನೆಲ್ಲೂ ಹೋಗಲ್ಲ, ಮನೆಯಲ್ಲೇ ಇದ್ದು ತಿನ್ನಬೇಕು ಈ ರೀತಿ ಹೇಳ್ತಾ ಇದ್ದೆ. ಬಟ್ ಇವತ್ತು ಅಮ್ಮ ಇಷ್ಟು ಅಡುಗೆ ಮಾಡಿದ್ರು ನಾನು ಮಾಡ್ತಾರೆ ಅಂತ ಗೊತ್ತಿದ್ದರೂ ಊರಿಗೆ ಹೋಗಬೇಕಾಗಿತ್ತು. ಹೆಣ್ಮಕ್ಳ ಜೀವನನೇ ಅಷ್ಟು ಅಲ್ವಾ, ಅಮ್ಮ ಮನೆಗಿರೋವರೆಗೂ ಎಲ್ಲ ನಾವು ಅಂದ್ಕೊಂಡಂಗೆ ಆಗಬೇಕು ಅಂತೀರಿ. ಬಟ್ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಹೌದು ಖುಷಿಯಾಗೇ ಇದ್ದೀವಿ ಇಲ್ಲ ಅಂತ ಅಲ್ಲ, ಬಟ್ ಸೈಜ್ ಥರ ಸಣ್ಣ ಪುಟ್ಟ ಸ್ಯಾಕ್ರಿಫೈಸ್ಗಳನ್ನು ನಮಗಿಷ್ಟ ಇಲ್ಲದಿದ್ರೂ ಹೋಗಬೇಕು, ಮಾಡಲೇಬೇಕು. ಯಾಕಂದರೆ ಅಲ್ಲಿ ನಮ್ಮ ಕರ್ತವ್ಯ ಬರುತ್ತೆ, ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಮುಂಚೆ ಅಂದರೆ ಅಮ್ಮ ಅಪ್ಪ ನೋಡ್ಕೊತಾರೆ, ನಮಗೇನು ಜವಾಬ್ದಾರಿ ಇರಲ್ಲ. ಬಟ್ ಇವಾಗ ಮದುವೆ ಆಗಿದ ತಕ್ಷಣ ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ ಹೆಣ್ಮಕ್ಳಿಗೆ ಅನ್ನೋದು ಈ ಟೈಮಲ್ಲಿ ಅರ್ಥ ಆಯಿತು. ಮುಂಚೆ ಇಲ್ಲ ನಾನು ಮಾಡಬೇಕು ತಿನ್ನಬೇಕು ಅಷ್ಟೇ, ನನಗೇನು ಟೆನ್ಷನ್ ಇಲ್ಲ ಅದು ಇದು ಅಂತ ಇದ್ದೆ. ಬಟ್ ಇವಾಗ ಅಮ್ಮ ಬೆಳಗ್ಗೆ ಇಲ್ಲ ನೀನು ಇರು ಅಂತಂದ್ರೂ ಎಲ್ಲ ಮಾರು ಒಬ್ರಿಗೆ ಮಾಡೋಕ್ಕಾಗಲ್ಲ ಹೋಗಿ ಮಾಡಿಬಿಟ್ಟು ಬರ್ತೀನಿ ಅಂತ ಹೋದೆ. ಇದು ಲೈಫಿನ ಚೇಂಜಸ್ ಅಂದರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ಅಮ್ಮ ಮನೆಯಲ್ಲಿ ಬ್ರಹ್ಮಕಮಲದ ಹೂ ಅರಳಿತ್ತು 2. ಇದು ನಾನು 3 ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. 5 ಹೂವನೇನೋ ಇತ್ತು, 2 ಕೋತಿಗಳು ಮೊಗ್ಗು ಕಿತ್ತಾಕ್ತು, ಇನ್ನೆರಡಿತ್ತು. ಇದನ್ನು ಪೂಜೆ ಮಾಡಬೇಕು, ಒಳಗಡೆ ಇಟ್ಟು ಗಿಡ ಪೂಜೆ ಮಾಡಬೇಕು ಏನೇನೋ ಅಂದ್ಕೊಂಡಿದ್ದೆ ಈ ಸತಿ. ಬಟ್ ಇದು ಮಟನ್ ಮಾಡಿದ ದಿನವೇ ಹರಳಿದೆ. ಇವಾಗ ನಾವು ಮಟನ್ ತಿಂದಿದ್ದೀವಿ, ಪೂಜೆ ಮಾಡೋಂಗಿಲ್ಲ, ಹಂಗಾಗಿ ಸುಮ್ಮನೆ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ಇನ್ನು ಇದು ಬಂದು ಮಂಡೆ. ಮಂಡೆನೂ ಕೂಡ ಗಾಂಧಿ ಜಯಂತಿ ಇದ್ದಿದ್ದರಿಂದ ನಾವು ಅಲ್ಲೇ ಇದ್ವಿ ಅಲ್ವಾ. ಸೊ ಮಂಡೆ ಕೆಲಸ ಎಲ್ಲ ಆದಮೇಲೆ ಇಲ್ಲಿ ಪೂಜೆ ಮಾಡಿದ್ದು ಆಯಿತು. ಪೂಜೆ ಮಾಡಿದ್ಮೇಲೆ ನಾನು ನಿಮಗೆ ಜೊತೆ ಈ ವಿಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಳಸಿ ಕೆಡಕ್ಕೂ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿದ್ದೆ. ಇನ್ನು ಬಾಗಿಲಿಗೂ
ಗಂಧ, ಅರ್ಶಿನ, ಕುಂಕುಮ, ರಂಗೋಲಿ ಎಲ್ಲ ಹಾಕಿ ಹೂವು ಇಟ್ಟು ಪೂಜೆ ಮಾಡಿದ್ದೀನಿ. ಇನ್ನು ದೇವ್ರ ಮನೆ ತೋರಿಸ್ತೀನಿ, ಬನ್ನಿ. ಟೈಮು ಸುಮಾರು ಒಂದು 10-10:30 ಆಗಿರ್ಬೋದು ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ದೇವ್ರ ಮನೆ ಬಾಗಿಲಿಗೂ ಕೂಡ ಹೂವು ಇಟ್ಟಿದ್ದೀನಿ, ರಂಗೋಲಿ ಬಿಡಿಸಿದ್ದೀನಿ. ಸೊ ದೇವ್ರ ಮನೆ ಒಳಗಡೆ ಈ ರೀತಿ ಅಲಂಕಾರ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಅಮ್ಮನ ಮನೆ ವ್ಲಾಗ್ಸು ನಿಮಗೆ 2 ದಿನದಿಂದ ಇಷ್ಟ ಆಯಿತಾ? ಇದ್ರೂ ಇದೇ ಇವತ್ತಿನ ಅಮ್ಮ ಮನೆಯಲ್ಲಿ ನನ್ನ 4 ದಿನದಲ್ಲಿ ಇದು ಲಾಸ್ಟು. ಇನ್ನು ಹೊರಡಬೇಕು, ಸೋಮವಾರ ರಾತ್ರಿ ನಾವು ಹೊರಡಬೇಕು, ಯಾಕಂದರೆ ಮಂಗಳವಾರದಿಂದ ಸ್ಕೂಲು. ಸೊ ಬೆಳಗ್ಗೆ ತಿಂಡಿಗೆ ಬಂದು ನಾನು ಪೂರಿ ಪಲ್ಯ ಚಟ್ನಿ ಮಾಡು ಇಷ್ಟ ಆಗ್ತಾಯಿದೆ ಅನ್ನೋದಕ್ಕೆ ಅದನ್ನೇ ಮಾಡಿದರು. 4 ದಿನದಿಂದನೂ ನಮಗೇನು ಬೇಕೋ ಅದು ನಾನು ಅಷ್ಟೇ, ಮಕ್ಕಳು ಅಷ್ಟೇ, ಹಸ್ಬೆಂಡು ಅಷ್ಟೇ ಮಾಡಿಸ್ಕೊಂಡು ತಿಂದಿದ್ದಾಯಿತು. ಇನ್ನು ಮತ್ತೆ ನಮ್ಮ ಮನೆಗೆ ನಾವು ವಾಪಸ್ ಬರಬೇಕು. ಎಷ್ಟೇ ದಿನ ಇರಲಿ, ಎಷ್ಟೇ ರೆಸ್ಟ್ ತಗೊಳ್ಳಿ, ಏನೇ ಇರಲಿ, ಹೆಣ್ಮಕ್ಳು ಮತ್ತೆ ನಮ್ಮ ಮನೆಗೆ ನಾವು ಬರಲೇಬೇಕಲ್ವ? ಎಷ್ಟು ದಿನ ಇದ್ದರೂ ಅಲ್ಲಿ ನಾವು ಗೆಸ್ಟಾಗಿ ಇರ್ತೀರಿ. ಮುಂಚಿನ ಥರ ಇದು ನಮ್ಮದು ಅನ್ನೋ ಥರ ಇರೋಕ್ಕಾಗಲ್ಲ. ಇದು ಒಂದು ಬೇಜಾರಂತೂ ಅನಿಸುತ್ತೆ ನನಗೆ ಒಂದೊಂದ್ಸತಿ ತಿಳ್ಕೊಂಡಾಗ. ಬಟ್ ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗಳು ನಿಮಗೆ ಅಮ್ಮನ ಮನೆ ವಿಡಿಯೋಗಳು ಏನು ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ನ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್ ಅಂತ ಹೇಳ್ತಾ ಹೋಗ್ಬರ್ತೀನಿ. ಇದು ಬಂದು ಮೀಶೋಲ್ಲಿ ಬಾಕ್ಸಸ್ ಬುಕ್ ಮಾಡಿದ್ದೆ, ಸ್ಟೋರೇಜ್ ಬಾಕ್ಸಸ್ಸು ಫ್ರಿಡ್ಜಲ್ಲಿ ಇಡೋಕ್ಕೆ, ಅದು ಬಂದಿದೆ, ನೋಡ್ತಾ ಇದ್ವಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.